ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್ ಗೈಸ್ ನಾವು ಒಂದೆರಡು ಪ್ರಾಬ್ಲಮ್ ಫ್ಲೆಕ್ಸಿಬಲ್ ಬಜೆಟ್ ಕಲ್ತ್ಕೊಂಡ್ವಿ ಇವತ್ತು ಒಂದು ಕ್ಯಾಶ್ ಬಜೆಟ್ ನ ಯಾವ ರೀತಿ ಮಾಡೋದು ಅಂತ ಕಲ್ತ್ಕೊಳ್ಳೋಣ ಸಿ ಕ್ಯಾಶ್ ಬಜೆಟ್ ಅಂದ್ರೆ ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನಾವು ಕ್ಯಾಶ್ ಅನ್ನು ನಮಗೆ ಎಷ್ಟು ಕ್ಯಾಶ್ ಬರ್ತಾ ಇದೆ ಎಷ್ಟು ಕ್ಯಾಶ್ ಹೋಗ್ತಾ ಇದೆ ಈಗ ಈ ತಿಂಗಳು ಎಷ್ಟು ಕ್ಯಾಶ್ ಬಂದಿದೆ ಎಷ್ಟು ಕ್ಯಾಶ್ ಹೋಗಿದೆ ಅಂತ ಗೊತ್ತಾದ್ರೆ ಇನ್ನು ಉಳಿದಿರೋ ಕ್ಯಾಶ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಈಗ ನಮಗೆ ಯಾವ ಯಾವ ಸೋರ್ಸಸ್ ಇಂದ ಕ್ಯಾಶ್ ಬರ್ತಾ ಇದೆ ಬಂದಿರೋ ಸೋರ್ಸಸ್ ಅಲ್ಲಿ ಯಾರ್ಯಾರಿಗೆ ಪೇಮೆಂಟ್ ಮಾಡಬೇಕು ಅನ್ನೋದು ನಮಗೆ ಲೆಕ್ಕ ಸಿಗುತ್ತೆ ಕ್ಯಾಶ್ ಅಲ್ಲಿ ಕ್ಯಾಶ್ ಅಕೌಂಟ್ ಅಲ್ಲಿ ಈಗ ಆ ಕ್ಯಾಶ್ ಅಕೌಂಟ್ ಗೆ ನಾವು ಕ್ಯಾಶ್ ಬಜೆಟ್ ಮಾಡಬೇಕು ಅಂದ್ರೆ ಮುಂದಿನ ತಿಂಗಳು ನಮಗೆ ಎಷ್ಟು ಕ್ಯಾಶ್ ಬರುತ್ತೆ ಮುಂದಿನ ತಿಂಗಳು ಎಷ್ಟು ಪೇಮೆಂಟ್ ಮಾಡಬೇಕಾಗುತ್ತೆ ಆ ಪೇಮೆಂಟ್ ಮಾಡೋದಕ್ಕೆ ಕ್ಯಾಶ್ ನಮ್ಮ ಹತ್ರ ಅಡಿಕ್ವೇಟ್ ಆಗಿ ಇದೆಯಾ ಇಲ್ವಾ ಸಫಿಶಿಯಂಟ್ ಆಗಿ ಇದೆಯಾ ಇಲ್ವಾ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋದನ್ನೇ ಕ್ಯಾಶ್ ಬಜೆಟ್ ಅಂತ ಹೇಳ್ತೀವಿ ನೋಡಿ ಕ್ಯಾಶ್ ಅಕೌಂಟ್ ಅಂದ್ರೆ ನಮ್ಗೆ ಎರಡೇ ಜ್ಞಾಪಕ ಬರೋದು ಏನಪ್ಪ ಅದು ಅಂದ್ರೆ ರೆಸಿಟ್ಸ್ ಪೇಮೆಂಟ್ಸ್ ಅಂದ್ರೆ ಎಷ್ಟು ಕ್ಯಾಶ್ ಬಂದಿದೆ ಎಷ್ಟು ಪೇಮೆಂಟ್ಸ್ ಕ್ಯಾಶ್ ಅಲ್ಲಿ ಮಾಡಿದೀವಿ ಹೌದಾ ಸೊ ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ಬೇಕಾದಷ್ಟು ಆಗುತ್ತೆ ನಿಮ್ಗೆ ಅರ್ಥ ಆಗ್ತಿದ್ಯಾ ಈಗ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಓಕೆನಾ 2019 ಕ್ವಶನ್ ಪೇಪರ್ ಅಲ್ಲಿ ಒಂದು 14 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ ಇದಕ್ಕೇನ್ ಜಾಸ್ತಿ ಏನು ಥಿಯರಿ ಏನು ಬೇಕಾಗಿಲ್ಲ ರಾಕೆಟ್ ಸೈನ್ಸ್ ಏನೂ ಇಲ್ಲ ಇದರಲ್ಲಿ ತುಂಬಾ ಸಿಂಪಲ್ ಆಗಿರೋ ಕ್ವಶನ್ ನೋಡಿ ನಮ್ಗೆ 5 ತಿಂಗಳು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ 5 ತಿಂಗಳು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಇದರಲ್ಲಿ ನಮ್ಗೆ ಏಪ್ರಿಲ್ ತಿಂಗಳಲ್ಲಿ ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ ನೋಡ್ಕೊಳ್ಳಿ ಎ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಎಕ್ಸ್ಪೆಕ್ಟಿಂಗ್ ಟು ಹ್ಯಾವ್ 32,000 ಕ್ಯಾಶ್ ಇನ್ ಹ್ಯಾಂಡ್ ಆನ್ 1st of April 2019 ಇಟ್ ರಿಕ್ವೈರ್ಡ್ ಯು ಟು ಪ್ರಿಪೇರ್ ಕ್ಯಾಶ್ ಬಜೆಟ್ ಫಾರ್ 3 ಮಂತ್ಸ್ ಏಪ್ರಿಲ್ ಟು ಜೂನ್ 19 ಫಾಲೋಯಿಂಗ್ ಇನ್ಫಾರ್ಮೇಶನ್ ಇಸ್ ಅಪ್ಲೈ ಟು ಯು ಸಿ 5 ತಿಂಗಳ ಇನ್ಫಾರ್ಮೇಶನ್ ಏನೇನ್ ಕೊಟ್ಟಿದ್ದಾನೆ ಸೇಲ್ಸ್ ಕೊಟ್ಟಿದ್ದಾನೆ ಪರ್ಚೇಸಸ್ ಕೊಟ್ಟಿದ್ದಾನೆ ವೇಜಸ್ ಕೊಟ್ಟಿದ್ದಾನೆ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ 4 ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಸೇಲ್ಸ್ ಪರ್ಚೇಸಸ್ ವೇಜಸ್ ಎಕ್ಸ್ಪೆನ್ಸಸ್ ನೋಡಿ ಇದರಲ್ಲಿ ನಮಗೆ ಫಸ್ಟ್ ಪಾಯಿಂಟ್ ಏನಪ್ಪ ಬರೀತೀವಿ ಅಂದ್ರೆ ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಎಷ್ಟಿತ್ತು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ 1/4/2019 ಅಲ್ಲಿ ಓಕೆನಾ ಅಥವಾ ಓಪನಿಂಗ್ ಬ್ಯಾಲೆನ್ಸ್ ನಮ್ಮ ಹತ್ರ ಎಷ್ಟಿತ್ತಪ್ಪ ಅಂದ್ರೆ 32,000 ರುಪೀಸ್ ಕ್ಯಾಶ್ ಇತ್ತಂತೆ ಓಕೆನಾ ಮೇ ನಲ್ಲಿ ಎಷ್ಟಿತ್ತು ಗೊತ್ತಿಲ್ಲ ಜೂನ್ ಅಲ್ಲಿ ಎಷ್ಟಿತ್ತು ಅಂತ ಗೊತ್ತಿಲ್ಲ ಈ ಇರೋ ಕ್ಯಾಶ್ ಗೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಗೆ ಯಾವ್ದಾವ ರೂಪದಲ್ಲಿ ಕ್ಯಾಶ್ ಬರಬಹುದು ಅದನ್ನ ರೆಸಿಟ್ಸ್ ಅಂತ ಹೇಳ್ತೀವಿ ಯಾವ್ದಾವ್ದು ಬರಬಹುದು ಅದನ್ನ ರೆಸಿಟ್ಸ್ ಅಲ್ಲ ಹಾಕೋಣ ಅದೇ ತರ ಕೆಲವು ಪೇಮೆಂಟ್ಸ್ ಇದೆ ಆ ಪೇಮೆಂಟ್ಸ್ ನು ಮೈನಸ್ ಮಾಡ್ಬಿಡ್ತೀನಿ ಓಕೆನಾ ಪೇಮೆಂಟ್ಸ್ ಮೈನಸ್ ಮಾಡೋಣ ಯಾಕೆಂದ್ರೆ ರೆಸಿಟ್ಸ್ ಬಂದ್ರೆ ದುಡ್ಡು ಬರುತ್ತೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಗೆ ಆಡ್ ಆಗುತ್ತೆ ಓಕೆನಾ ಕ್ಲೋಸಿಂಗ್ ಐ ಮೀನ್ ಟು ಸೇ ದ ಪೇಮೆಂಟ್ ಮಾಡಿದ್ರೆ ಕ್ಯಾಶ್ ಹೋಗುತ್ತೆ ಅದಕ್ಕೆ ಅವೆಲ್ಲ ಏನ್ ಮಾಡೋಣ ಮೈನಸ್ ಮಾಡೋಣ ಓಕೆನಾ ಓಕೆ ಹಾಗಾದ್ರೆ ಟೋಟಲ್ ಬಂದಿರತಕ್ಕಂತ ಅಷ್ಟು ರೆಸಿಟ್ಸ್ ಅನ್ನ ನಾನು ಟೋಟಲ್ ರೆಸಿಟ್ಸ್ ಅಂತ ಹೇಳಿ ಎ ಅಂತ ಕರಿತೀನಿ ಟೋಟಲ್ ಏನೇನ್ ಪೇಮೆಂಟ್ಸ್ ಇದೆ ಆ ಪೇಮೆಂಟ್ಸ್ ಎಲ್ಲ ಮಾಡಿದ್ರೆ ನನಗೆ ಟೋಟಲ್ ಪೇಮೆಂಟ್ಸ್ ಬಿ ಅಂತ ಕರಿತೀನಿ ಇನ್ನು ಬರ್ತಕ್ಕಂಥದ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಎಷ್ಟಿತ್ತು ಅಂತ ನೋಡೋಣ ಓಕೆನಾ ಈಗ ಕ್ಲೀನ್ ಆಗಿ ಓದ್ಬಿಟ್ವಿ ಅಡ್ಜಸ್ಟ್ಮೆಂಟ್ ಇದೆ ನೋಡಿ ಅಡ್ಜಸ್ಟ್ಮೆಂಟ್ ಓದ್ಬೇಕು ಅಡ್ಜಸ್ಟ್ಮೆಂಟ್ ಓದಿದ್ರೇನೆ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಈಗ ಪೀರಿಯಡ್ ಆಫ್ ಕ್ರೆಡಿಟ್ ಅಲೌಡ್ ಬೈ ಸಪ್ಲೈಯರ್ ಈಸ್ 2 ಮಂತ್ಸ್ ಸಪ್ಲೈಯರ್ ಅಂದ್ರೆ ಯಾರು ನೋಡಿ ಸಪ್ಲೈಯರ್ ಅಂದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಯಾರಿಂದ ಸಾಲಕ್ಕೆ ಪರ್ಚೇಸ್ ಮಾಡ್ತಾನೆ ಅವನನ್ನ ನಾವು ಸಪ್ಲೈಯರ್ ಅಂತ ಹೇಳ್ತೀವಿ ಅಂದ್ರೆ ನಾನು ಬೇರೆಯವರಿಂದ ಪರ್ಚೇಸ್ ಮಾಡಿದ್ರೆ ಕ್ರೆಡಿಟ್ ಅಲ್ಲಿ ನಾವು ಅವ್ರಿಗೆ ಕೊಡಬೇಕಾಗುತ್ತೆ ಅಲ್ಲಿಗೆ ಸಪ್ಲೈಯರ್ ಅಂದ್ರೆ ನಾವು ಪರ್ಚೇಸ್ ಮಾಡಿರೋರು ಸಪ್ಲೈಯರ್ ಈಸ್ ನಥಿಂಗ್ ಬಟ್ ಪರ್ಚೇಸಸ್ ನಾವು ದುಡ್ಡು ಕೊಡಬೇಕಾಗುತ್ತೆ ಪೇಮೆಂಟ್ ಮಾಡಬೇಕಾಗುತ್ತೆ ಅದಕ್ಕೆ ಅದು ಯಾವಾಗ್ಲೂ ಪೇಮೆಂಟ್ ಸೈಡ್ ಅಲ್ಲೇ ಬರುತ್ತೆ ಹಾಗಾದ್ರೆ ಪರ್ಚೇಸಸ್ ನ ನಾವು ಪೇಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ಅವ್ರು ಏನ್ ಹೇಳಿದ್ದಾರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಅಂದ್ರೆ ನೀವು ಈ ತಿಂಗಳು ಬಿಗಿನಿಂಗ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ 2 ತಿಂಗಳು ಅವಕಾಶ ಕೊಡ್ತಾರಂತೆ ಪೇಮೆಂಟ್ ಮಾಡ್ಲಿಕ್ಕೆ ಅಂದ್ರೆ ನೀವು 2 ತಿಂಗಳು ಆದ್ಮೇಲೆ ಪೇಮೆಂಟ್ ಮಾಡಬೇಕು ಸಪೋಸ್ ನಾನು 1st March ಅಲ್ಲಿ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ಮಾರ್ಚ್ ಏಪ್ರಿಲ್ 2 ತಿಂಗಳು ಯೂಸ್ ಮಾಡಿಕೊಂಡು ಏಪ್ರಿಲ್ 1st ಅಲ್ಲಿ ದುಡ್ಡು ಕೊಡಬೇಕಾಗುತ್ತೆ ಸಪೋಸ್ ನಾನು ಮಾರ್ಚ್ 1st ಅಲ್ಲಿ ಪರ್ಚೇಸ್ ಮಾಡಿದ್ರೆ ಮಾರ್ಚ್ ಏಪ್ರಿಲ್ ಬಿಟ್ಕೊಂಡು ಮೇ 1st ಅಲ್ಲಿ ನಾವು ಕೊಡಬೇಕಾಗುತ್ತೆ ಅಂದ್ರೆ 2 ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ ಪೇಮೆಂಟ್ ಮಾಡೋದಕ್ಕೆ ಎರಡನೇದು 25% ಆಫ್ ಸೇಲ್ಸ್ ಆರ್ ಫಾರ್ ಕ್ಯಾಶ್ ಅಂಡ್ ದ ಪೀರಿಯಡ್ ಆಫ್ ಕ್ರೆಡಿಟ್ ಅಲೌಡ್ ಟು ಕಸ್ಟಮರ್ ಈಸ್ 1 ಮಂತ್ ಅಂತ ಹೇಳ್ತಿದ್ದಾರೆ ನೋಡಿ ಎಷ್ಟೋ ಒಂದಷ್ಟು ಸೇಲ್ಸ್ ಮಾಡ್ತೀವಿ ಫಸ್ಟ್ ಇದನ್ನ ಯೋಚನೆ ಮಾಡಿ ಸೇಲ್ಸ್ ನಮ್ಗೆ ರೆಸಿಪ್ಸ್ ಪೇಮೆಂಟ್ ಖಂಡಿತ
ಯಾವಾಗಲೂ ಅಷ್ಟೇ ಸೇಲ್ಸ್ ರೆಸಿಟ್ಸ್ ಅಂದ್ರೆ ನಾವು ಗೂಡ್ಸ್ ಅನ್ನು ಸೇಲ್ ಮಾಡಿದ್ರೆ ಕ್ಯಾಶ್ ಬರುತ್ತೆ ಹೌದಾ ಈ ಬಿಸ್ನೆಸ್ ಮ್ಯಾನ್ ಹತ್ರ ಒಂದು ಪಾಲಿಸಿ ಇದೆ ಅಂತ ಏನು ಟೋಟಲ್ ಎಷ್ಟು ಸೇಲ್ಸ್ ಮಾಡ್ತಾನೆ ಅದರಲ್ಲಿ 25% ಕ್ಯಾಶ್ ಅಲ್ಲಿ ಸೇಲ್ಸ್ ಮಾಡ್ತಾನಂತೆ ಉಳಿದಿರೋ 75% ಕ್ರೆಡಿಟ್ ಅಲ್ಲಿ ಸೇಲ್ಸ್ ಮಾಡ್ತಾನಂತೆ ಕ್ರೆಡಿಟ್ ಅಲ್ಲಿ ಇವತ್ತು ಸೇಲ್ ಮಾಡಿದ್ರೆ ಒಂದು ತಿಂಗಳು ಟೈಮ್ ಕೊಡ್ತಾನೆ ಕಸ್ಟಮರ್ ಗೆ ಅಂದ್ರೆ ಒಂದು ತಿಂಗಳು ಆದ್ಮೇಲಿಂದ ನಮ್ಮ ಕಸ್ಟಮರ್ ನಮಗೆ ದುಡ್ಡು ಕೊಡ್ತಾರೆ ರಿಸೀವ್ ಮಾಡ್ತೀವಿ ನಾವು ರೆಸಿಟ್ಸ್ ಆಗುತ್ತೆ ಸೊ ಹಾಗಾದ್ರೆ ಇದು ರೆಸಿಟ್ಸ್ ಗೆ ಸಂಬಂಧಪಟ್ಟಿರೋದು ಯಾವಾಗಲೂ ಸೇಲ್ಸ್ ಪರ್ಚೇಸಸ್ ಪೇಮೆಂಟ್ ಗೆ ಸೇಲ್ಸ್ ರೆಸಿಟ್ಸ್ ಗೆ ಇನ್ನ ವೇಜಸ್ ಎಕ್ಸ್ಪೆನ್ಸಸ್ ಖಂಡಿತ ಅವೆರಡು ಕೂಡ ಎಕ್ಸ್ಪೆನ್ಸಸ್ ಡಿಲೇ ಇನ್ ಪೇಮೆಂಟ್ ಆಫ್ ವೇಜಸ್ ಅಂಡ್ ಎಕ್ಸ್ಪೆನ್ಸಸ್ ಇಸ್ 1 ಮಂತ್ ನೋಡಿ ಯಾವಾಗಲೂ ಅಷ್ಟೇ ಈ ತಿಂಗಳು ಕಷ್ಟಪಟ್ಟು ನಾನು ಕೆಲಸ ಮಾಡಿದ್ರೆ ಹೌದಾ ಸ್ಯಾಲರಿ ಯಾವಾಗ ಬರುತ್ತೆ ನನಗೆ ಮುಂದಿನ ತಿಂಗಳು 1ನೇ ತಾರೀಕಿಗೆ ಬರುತ್ತೆ ಅಂದ್ರೆ ಈ ತಿಂಗಳು ಸಂಬಳ ಮುಂದಿನ ತಿಂಗಳು ವೇಜಸ್ ಅಷ್ಟೇ ಈ ತಿಂಗಳದ್ದು ಮುಂದಿನ ತಿಂಗಳು ಎಕ್ಸ್ಪೆನ್ಸಸ್ ಈ ತಿಂಗಳದ್ದು ಮುಂದಿನ ತಿಂಗಳು ಕೊಡ್ತೀನಿ ಹೌದಾ ರೆಂಟ್ ಆಗ್ಲಿ ಎಲೆಕ್ಟ್ರಿಸಿಟಿ ಆಗ್ಲಿ ಅವೆಲ್ಲ ಎಕ್ಸ್ಪೆನ್ಸಸ್ ಈ ತಿಂಗಳದ್ದು ಮುಂದಿನ ತಿಂಗಳು ಕಟ್ತೀವಿ ಈ ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತೆ ನಮಗೆ ಬಂದ್ರೆ ಒಂದು 15 ದಿನ ಟೈಮ್ ಕೊಡ್ತಾರೆ ನಮ್ಗೆ ಕೊಡೋದಕ್ಕೆ ಹೌದಾ ಈ ತಿಂಗಳದ್ದು ಯಾವಾಗ ಕೊಡ್ತೀವಿ ಮುಂದಿನ ತಿಂಗಳು ಕೊಡ್ತೀವಿ ಅಂದ್ರೆ ನಾವು ಕ್ಯಾಶ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಓಕೆನಾ ಸೊ ಹಾಗಾದ್ರೆ ವೇಜಸ್ ಎಕ್ಸ್ಪೆನ್ಸಸ್ ಎರಡು ಕೂಡ ಪೇಮೆಂಟ್ಸ್ ಆಗಿರುತ್ತೆ ಇನ್ನ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ 28,000 ಈಸ್ ಟು ಬಿ ಪೇಯ್ಡ್ ಇನ್ ದ ಮಂತ್ ಆಫ್ ಜೂನ್ ಅಂತ ಹೇಳ್ತಿದ್ದಾರೆ ಸೊ ಜೂನ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ನ ಪೇಮೆಂಟ್ ಮಾಡಿದ್ರೆ ಅದು ಪೇಮೆಂಟ್ಸ್ ಅಲ್ಲಿ ಬರುತ್ತೆ ಕ್ಯಾಶ್ ಹೊರಗಡೆಗೆ ಹೋಗುತ್ತೆ ಇಷ್ಟು ಪ್ರಾಬ್ಲಮ್ ಓದಿದೀವಿ ಈಗ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಸರ್ ಅಂದ್ರೆ ಫಸ್ಟ್ ನಾವು ಸೇಲ್ಸ್ ಇಂದ ಸ್ಟಾರ್ಟ್ ಮಾಡೋಣ ಅವ್ರು ಏನ್ ಹೇಳ್ತಿದ್ರೆ ಈಗ ಟೋಟಲ್ ಸೇಲ್ಸ್ ಎಷ್ಟು ಕೊಟ್ಟಿದ್ದಾರಪ್ಪ ನಮ್ಗೆ ಫೆಬ್ರವರಿನಲ್ಲಿ 70,000 ಕೊಟ್ಟಿದ್ದಾರೆ ಮಾರ್ಚ್ ಅಲ್ಲಿ 80,000 ಕೊಟ್ಟಿದ್ದಾರೆ ಏಪ್ರಿಲ್ ಅಲ್ಲಿ 96,000 1 lakh ರುಪೀಸ್ ಮೇ ನಲ್ಲಿ ಜೂನ್ ಅಲ್ಲಿ 1,20,000 ರುಪೀಸ್ ಸೇಲ್ಸ್ ಮಾಡಿದೀವಿ ಇದರಲ್ಲಿ 25% ಕ್ಯಾಶ್ ಸೇಲ್ಸ್ ಮಾಡ್ತಾ ಇದೀವಿ ಏನ್ ಮಾಡ್ತಾ ಇದೀವಿ 25% ಕ್ಯಾಶ್ ಸೇಲ್ಸ್ ಅಂದ್ರೆ ಆ ತಿಂಗಳದ್ದು ಆ ತಿಂಗಳೇ ಬಂದ್ಬಿಡುತ್ತೆ ಕರೆಕ್ಟಾ ಆಗ ಆ ತಿಂಗಳದ್ದು ಆ ತಿಂಗಳೇ ಬಂದ್ರೆ 25% ಆದ್ರೆ ನೋಡಿ 70,000 25% ಅಂದ್ರೆ 17,500 ರೂಪಾಯಿ ನಮ್ಗೆ ಇಮಿಡಿಯೇಟ್ ಆಗಿ ದುಡ್ಡು ಬಂದ್ಬಿಡುತ್ತೆ 80,000 25% ಅಂದ್ರೆ 20,000 ರೂಪಾಯಿ ಅದೇ ತಿಂಗಳಲ್ಲೇ ಬಂದ್ಬಿಡುತ್ತೆ ಕರೆಕ್ಟಾ ಹಾಗೆ 96,000 25% ಓಕೆನಾ 24,000 ರೂಪಾಯಿ ಅದೇ ತಿಂಗಳಲ್ಲೇ ಬಂದ್ಬಿಡುತ್ತೆ 1 lakh 25% ಅಂದ್ರೆ 1,25,000 ರೂಪಾಯಿ 1,20,000 25% ಅಂದ್ರೆ 30,000 ರೂಪಾಯಿ ಅದೇ ತಿಂಗಳಲ್ಲೇ ಬಂದ್ಬಿಡುತ್ತೆ ಹಾಗಾದ್ರೆ ಇನ್ನ ನಾವು ಕ್ರೆಡಿಟ್ ಅಲ್ಲಿ ಎಷ್ಟು ಸೇಲ್ಸ್ ಮಾಡ್ತಾ ಇದೀವಿ ಇದನ್ನ ಕ್ರೆಡಿಟ್ ಅಂತ ಹೇಳ್ತೀವಿ ಅಥವಾ ಕ್ರೆಡಿಟ್ ಸೇಲ್ಸ್ ಅಂತ ಹೇಳ್ತೀವಿ ಎಷ್ಟು ಬರುತ್ತಪ್ಪ ಅಂದ್ರೆ 52,000 ಇದು 60,000 ಇದು 72,000 ಇದು 75,000 ಇದು 90,000 ಇದನ್ನ ಒಂದು ತಿಂಗಳು ಟೈಮ್ ಕೊಟ್ಟಿದಾರಂತೆ ಎಷ್ಟು ತಿಂಗಳು ಟೈಮ್ ಕೊಟ್ಟಿದಾರಂತೆ 1 month ಟೈಮ್ ಕೊಟ್ಟಿದೀವಿ ಅಂತ ಹೇಳ್ತಾ ಇದಾರೆ ಸೊ ಪೀರಿಯಡ್ ಆಫ್ ಕ್ರೆಡಿಟ್ ಅಲೌಡ್ ಟು ಕಸ್ಟಮರ್ ಈಸ್ 1 month ಅಂತ ಹೇಳಿದ್ದಾರೆ ಅಂದ್ರೆ ಫೆಬ್ರವರಿದು ನಾವು ಯಾವಾಗ ಕೊಡ್ತೀವಿ ಮಾರ್ಚ್ ಅಲ್ಲಿ ದುಡ್ಡನ್ನ ಕೊಡ್ತೀವಿ ಮಾರ್ಚ್ದು ಏಪ್ರಿಲ್ ಅಲ್ಲಿ ಕೊಡ್ತೀವಿ ಏಪ್ರಿಲ್ದು ಮೇ ನಲ್ಲಿ ಕೊಡ್ತೀವಿ ಮೇದು ಜೂನ್ ಅಲ್ಲಿ ಕೊಡ್ತೀವಿ ಸರ್ ಹಾಗಾದ್ರೆ ಜೂನ್ ಏನ್ ಸರ್ ಮಾಡ್ತೀವಿ ಅಂದ್ರೆ ಜೂನ್ದು ಜುಲೈ ಅಲ್ಲಿ ಕೊಡ್ತೀವಿ ನಾವು ಜುಲೈದು ಮಾಡ್ತಾ ಇಲ್ಲ ಹಾಗಾದ್ರೆ ನಮ್ಗೆ ಎರಡು ರೆಸಿಪ್ಸ್ ಗೊತ್ತಾಗಿದೆ ಒಂದು ಕ್ಯಾಶ್ ನಾವು ಯಾವಾಗಿಂದಾನಪ್ಪ ಮಾಡ್ತಾ ಇರೋದು ಏಪ್ರಿಲ್ ಮೇ ಜೂನ್ ಹೌದಾ ಸೊ ಇದರಲ್ಲಿ ಮೊದಲನೇದು ಕ್ಯಾಶ್ ಸೇಲ್ಸ್ ಅಂತ ಹಾಕೋಣ ಕ್ಯಾಶ್ ಸೇಲ್ಸ್ ಎಷ್ಟೆಷ್ಟು ಬರ್ತಾ ಇದೆ ಏಪ್ರಿಲ್ ಅಲ್ಲಿ ಅಂದ್ರೆ 24,000 ಏಪ್ರಿಲ್ ಅಲ್ಲಿ ಮೇ ನಲ್ಲಿ 25,000 ಜೂನ್ ಅಲ್ಲಿ 30,000 ಕ್ಯಾಶ್ ಬರ್ತಾ ಇದೆ ಸೇಲ್ಸ್ ಮುಖಾಂತರ ಹಾಗೆ ನಮ್ಮ ಕಸ್ಟಮರ್ ಓಕೆನಾ ಒಂದು ತಿಂಗಳ ಕಾಲಾವಕಾಶ ಕೊಟ್ಟಿದ್ವಿ ಕ್ರೆಡಿಟ್ ಸೇಲ್ಸ್ ಗೆ ನಮ್ಗೆ ಏಪ್ರಿಲ್ ಅಲ್ಲಿ 60,000 ರೂಪಾಯಿ ದುಡ್ಡು ಬರ್ತಾ ಇದೆ ಇದನ್ನ ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಅಂತ ಹೇಳೋಣ ಕಲೆಕ್ಷನ್ ಫ್ರಮ್ ಕಸ್ಟಮರ್ಸ್ ಅಂತ ಹೇಳೋಣ ಅಥವಾ ಡೆಟಾರ್ಸ್ ಎರಡು ಇಬ್ರು ಒಂದೇ ಓಕೆನಾ 60,000 ರೂಪಾಯಿ ಏಪ್ರಿಲ್ ಅಲ್ಲಿ ಬಂದ್ರೆ 72,000 ಮೇ ನಲ್ಲಿ ಬರುತ್ತೆ ಮೇ ನಲ್ಲಿ ಜೂನ್ ಅಲ್ಲಿ 75,000 ಕ್ಯಾಶ್ ಬರುತ್ತೆ ಓಕೆನಾ ಅಲ್ಲಿಗೆ ಕ್ಯಾಶ್ ಸೇಲ್ಸ್ ಕ್ರೆಡಿಟ್ ಸೇಲ್ಸ್ ಎರಡು ಯಾವಾಗ ಯಾವಾಗ ಬರುತ್ತೆ ಅನ್ನೋದು ಗೊತ್ತಾಗೋಯ್ತು ನಮ್ಗೆ ಈ ಪೋರ್ಷನ್ ಬೇಡ
पोर्शन यद राउंड ऑफ अदन सेपरेट सेपरेट आगि बरी इन मोदलने अडजस्टमेंट बरोण ऐन अंद्रे पर्चेजस् नोडी पर्चेजस् ನಾವು ಮಾರ್ಚ್ ಅಲ್ಲಿ ಫೆಬ್ರವರಿ ನಲ್ಲಿ 44000 ಮಾಡಿದೀವಿ ಹಾಗೆ 56000 ಮಾರ್ಚ್ ಅಲ್ಲಿ 60000 ಏಪ್ರಿಲ್ ಅಲ್ಲಿ 68000 ಮೇ ನಲ್ಲಿ 62000 ಜೂನ್ ಅಲ್ಲಿ ಮಾಡಿದೀವಿ ಎಷ್ಟು ತಿಂಗಳ ಕಾಲ ಅವಕಾಶ ಕೊಟ್ಟಿದ್ದಾರಂತೆ ಪೀರಿಯಡ್ ಆಫ್ ಕ್ರೆಡಿಟ್ ಅಲೌಡ್ ಬೈ ಸಪ್ಲೈಯರ್ ಇಸ್ 2 ಮಂತ್ಸ್ ಅಂತ ಹೇಳ್ತಾರೆ 2 ತಿಂಗಳ ಟೈಮ್ ಕೊಟ್ಟಿದ್ದಾರೆ ಅಲ್ಲಿಗೆ ಫೆಬ್ರವರಿ ಇದು ನಾವು ಯಾವಾಗ ಏಪ್ರಿಲ್ ಅಲ್ಲಿ ಪೇಮೆಂಟ್ ಮಾಡ್ತೀವಿ ಓಕೆನಾ ಹಾಗೆ ಮಾರ್ಚ್ ದು ಯಾವಾಗ ಮೇ ನಲ್ಲಿ ಪೇಮೆಂಟ್ ಮಾಡ್ತೀವಿ ಹಾಗೆ ಏಪ್ರಿಲ್ ದು ಯಾವಾಗ ಜೂನ್ ಅಲ್ಲಿ ಪೇಮೆಂಟ್ ಅನ್ನು ಮಾಡ್ತೀವಿ ಸೋ 2 ತಿಂಗಳು ಬಿಟ್ಕೊಂಡು ಫೆಬ್ರವರಿ ದು ಏಪ್ರಿಲ್ ಅಲ್ಲಿ ಮಾರ್ಚ್ ದು ಮೇ ನಲ್ಲಿ ಏಪ್ರಿಲ್ ದು ಜೂನ್ ಅಲ್ಲಿ ಹಾಗಾದ್ರೆ ನಾವು ಯಾವ ಯಾವ ಬರೀತೀವಿ ಈ ತರ ನಾವು ಪಾಯಿಂಟ್ ಗಳನ್ನು ಬರ್ಕೋತೀವಿ ಹಾಗಾದ್ರೆ ಫಸ್ಟ್ paid to supplier अथवा supplier ना नाव credit hour अंतनु करीतीवि 44000 रूपाय ना एप्रिल अल्लि कोडबेकु 56000 रूपाय मे अल्लि कोडबेकु 60000 रूपाय जून अल्लि कोडबेकु अल्लिगे purchases कूड मुगीतु नेक्स्ट wages expenses ओंदु तिंगळ नंतर कोडतीवि अंत हेळ्तिद्दारे हागाद्रे नोडि wages एष्टु इदेयप्प अंत नोडोण wages 6000 9000 ಓಕೆನಾ 9000 11000 14000 ಇದೆ ಒಂದು ತಿಂಗಳು ಅಂದ್ರೆ ಫೆಬ್ರವರಿ ದು ಮಾರ್ಚ್ ಅಲ್ಲಿ ಮಾರ್ಚ್ ದು ಏಪ್ರಿಲ್ ಅಲ್ಲಿ ಏಪ್ರಿಲ್ ದು ಮೇ ನಲ್ಲಿ ಮೇ ದು ಜೂನ್ ಅಲ್ಲಿ ಕೊಡ್ತೀವಿ ಹಾಗಾದ್ರೆ ನಮಗೆ ಬೇಕಾಗಿರೋದು ಏಪ್ರಿಲ್ ಮೇ ಜೂನ್ ಸೋ ಇಲ್ಲಿ ವೇಜಸ್ ಪೇಡ್ ಎಷ್ಟೆಷ್ಟು 9000 9000 ಅಂಡ್ 11000 ಕೊಡ್ತೀವಿ ಸಿ ಜೂನ್ ದು ನೆಕ್ಸ್ಟ್ ಕೊಡ್ಕೊತೀವಿ ಓಕೆನಾ ಅದೇ ತರ ನಾಲ್ಕನೇ ಪಾಯಿಂಟ್ ಎಕ್ಸ್ಪೆನ್ಸಸ್ ಕೊಡಬೇಕು ಎಕ್ಸ್ಪೆನ್ಸಸ್ ಎಷ್ಟೆಷ್ಟು ಇದೆ ಗೊತ್ತಾ 5000 6000 7000 9000 ಅಂಡ್ 9000 ಇದೆ ಇಲ್ಲಿ ನಮಗೆ ಇನ್ನೂ 1 ತಿಂಗಳು ಅಂತ ಹೇಳ್ತಾರೆ ಈ ತಿಂಗಳ ಎಕ್ಸ್ಪೆನ್ಸಸ್ ನ ಮುಂದಿನ ತಿಂಗಳು ಅಂದ್ರೆ ಫೆಬ್ರವರಿ ದು ಮಾರ್ಚ್ ಅಲ್ಲಿ ಮಾರ್ಚ್ ದು ಏಪ್ರಿಲ್ ಅಲ್ಲಿ ಏಪ್ರಿಲ್ ದು ಮೇ ನಲ್ಲಿ ಮೇ ದು ಜೂನ್ ಅಲ್ಲಿ ಜೂನ್ ದು ಜುಲೈ ಅಲ್ಲಿ ಕೊಡ್ಕೊತೀವಿ ನಮಗೆ ಬೇಕಾಗಿಲ್ಲ ಹಾಗಾದ್ರೆ ಯಾವ ಯಾವ ಏಪ್ರಿಲ್ ಮೇ ಜೂನ್ ಅಲ್ಲಿ ಕೊಡ್ತಾ ಇದೀವಾ ಬರ್ದು ಬಿಡಿ ಎಕ್ಸ್ಪೆನ್ಸಸ್ ಪೇಡ್ 6000 7000 ಅಂಡ್ 9000 ಅಲ್ಲಿಗೆ ನಮಗೆ ನಾಲ್ಕು ಇನ್ಫರ್ಮೇಷನ್ ಕೊಟ್ಟಿತ್ತ ನಾಲ್ಕು ಮುಗಿತು ಆದ್ರೆ ಒಂದು ಲಾಸ್ಟ್ ಅಡ್ಜಸ್ಟ್ಮೆಂಟ್ ಉಳಿದೋಗ್ಬಿಟ್ಟಿದೆ ಏನಪ್ಪ ಅದು ಅಂದ್ರೆ ಇನ್ಕಮ್ ಟ್ಯಾಕ್ಸ್ 28000 ರೂಪೀಸ್ ಜೂನ್ ಅಲ್ಲಿ ಕೊಡಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಪೇಮೆಂಟ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಆಗುತ್ತೆ ಇನ್ಕಮ್ ಟ್ಯಾಕ್ಸ್ ಪೇಡ್ ಜೂನ್ ಅಲ್ಲಿ 28000 ರೂಪೀಸ್ ಕೊಡಬೇಕಾಗುತ್ತೆ ಅಂತ ಕೊಟ್ಟಿದೀವಿ ಅಲ್ಲಿಗೆ ಎಲ್ಲಾ ಪೇಮೆಂಟ್ಸ್ ಮುಗಿತು ಈಗ ಏನಪ್ಪ ಮಾಡೋದು ಅಂದ್ರೆ ಫಸ್ಟ್ ಏಪ್ರಿಲ್ ದು ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ ಏಪ್ರಿಲ್ ದು ಟೋಟಲ್ ರೆಸಿಟ್ಸ್ ಎಷ್ಟಿದೆಯಪ್ಪ ಇನ್ಕ್ಲೂಡಿಂಗ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಂತ ಹೇಳಿದ್ರೆ 8-11 116000 ಇದೆ ಪೇಮೆಂಟ್ ರೆಸಿಪ್ಟ್ಸ್ ಪೇಮೆಂಟ್ಸ್ ಎಷ್ಟಿದೆಯಪ್ಪ ಅಂದ್ರೆ 59000 ಇದೆ ನೋಡಿ 44 6 50 59 ನೋಡಿ 116000 ದುಡ್ಡು ಬರೋದಿತ್ತು ಪೇಮೆಂಟ್ ಮಾಡಿರೋದು 59000 ಮಾಡಬೇಕಾಗುತ್ತೆ ಇನ್ ಎಷ್ಟು ಕ್ಯಾಶ್ ಉಳಿಯತಪ್ಪ ನಮ್ಮ ಹತ್ರ ಅಂದ್ರೆ 57000 ರೂಪಾಯಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಏಪ್ರಿಲ್ ತಿಂಗಳಲ್ಲಿ ಇರುತ್ತೆ ನೋಡಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಏಪ್ರಿಲ್ ಮಂತ್ದು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಮೇ ಆಗುತ್ತೆ ಓಕೆನಾ ಹಾಗಾದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಏಪ್ರಿಲ್ ದು ಮೇ ಏನಾಗುತ್ತೆ ಅದು ಓಪನಿಂಗ್ ಆಗುತ್ತೆ ಹಾಗಾದ್ರೆ ಟೋಟಲ್ ಎಷ್ಟು ಬರುತ್ತೆ ಮೇ ತಿಂಗಳದ್ದು ರೆಸಿಪ್ಟ್ಸ್ ಅಂತ ಹೇಳಿದ್ರೆ 1,54,000 ಆಯ್ತು ಪೇಮೆಂಟ್ಸ್ ಎಷ್ಟೆಷ್ಟಪ್ಪ ಇದೆ ಅಂದ್ರೆ 15, 22, 7 72000 ಪೇಮೆಂಟ್ ಮಾಡಬೇಕಾಗಿದೆ ಹಾಗಾದ್ರೆ 2, 15 - 7 = 8 82000 ಕ್ಲೋಸಿಂಗ್ ಬ್ಯಾಲೆನ್ಸ್ ಮೇ ನಲ್ಲಿ ಇರುತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಮೇ ಬಿಕಮ್ಸ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಜೂನ್ 82000 ಆಗುತ್ತೆ ಈಗ ರೆಸಿಟ್ ಸೈಡ್ ಅಲ್ಲಿ ಟೋಟಲ್ ಮಾಡೋಣ 7
18 ಪೇಮೆಂಟ್ ಸೈಡ್ ಟೋಟಲ್ ಮಾಡಣ 17 18 3 4 10 108000 ಪೇಮೆಂಟ್ಸ್ ಇದೆ ಹಾಗಾದ್ರೆ ಟೋಟಲ್ ರಿಸೀಟ್ಸ್ ಅಲ್ಲಿ ಪೇಮೆಂಟ್ ಮೈನಸ್ ಮಾಡಿದ್ರೆ ನಮಗೆ 7 79000 ರೂಪಾಯಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇದೆ ಸೋ ಇಷ್ಟು ಮಾಡೋದಕ್ಕೆ ಎಷ್ಟು 14 ಮಾರ್ಕ್ಸ್ ರೀ ಆಯ್ತಾ ಅಲ್ಲಿಗೆ ನಮಗೆ ಕ್ಯಾಶ್ ಬಜೆಟ್ ಏಪ್ರಿಲ್ ಮೇ ಜೂನ್ ಅಲ್ಲಿ ಕ್ಯಾಶ್ ಬಜೆಟ್ ಮಾಡಿದ್ರೆ ಇಷ್ಟು ಪೇಮೆಂಟ್ಸ್ ಮಾಡಬೇಕಾಗುತ್ತೆ ಇಷ್ಟು ರಿಸೀಟ್ಸ್ ಬರಬೇಕಾಗುತ್ತೆ ಇನ್ನಿಷ್ಟು ಕ್ಯಾಶ್ ನಮ್ಮ ಹತ್ರ ಉಳ್ಕೊಡುತ್ತೆ ಓಕೆನಾ ಮುಂದಕ್ಕೆ ಏನಾದರೂ ಪ್ಲಾನ್ ಮಾಡ್ಕೊಳ್ಳೋಕ್ಕೆ ಕ್ಲೀನ್ ಆಗಿ ಮಾಡ್ಕೊಳ್ಬಹುದು ಅರ್ಥ ಆಗ್ತಿದ್ಯಾ ದಿಸ್ ಈಸ್ ಆಲ್ ಅಬೌಟ್ ಕ್ಯಾಶ್ ಬಜೆಟ್ ಓಕೆನಾ ಥ್ಯಾಂಕ್ ಯು ಸೋ ಮಚ್